ಅವರು ಬೆಟರ್ ನಾಟ್ ಟು ಹ್ಯಾವ್ ಕಿಡ್ ಇಟ್ಸ್ ಎ ಸೆಕ್ಸುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಟ್ರೀಟಬಲ್ ಬಟ್ ಕಂಪ್ಲೀಟ್ ಕ್ಯೂರ್ ಮಾಡೋಕ್ಕಾಗಲ್ಲ ಡೆಲಿವರಿ ಆದ್ಮೇಲೂ ಮಗುಗೆ ಎಚ್ ಐ ವಿ ಟ್ರಾನ್ಸ್ಮಿಟ್ ಆಗ್ಬೋದು ಎಚ್ ಐ ವಿ ಪಾಸಿಟಿವ್ ಇದ್ದವರು ಮಗುನ ಪಡಿಬಹುದಾ ಹೇಗೆ ಹೇಗೆ ಪಡಿಬೇಕು ಈಗ ಅಂದ್ರೆ ತಂದೆ ಪಾಸಿಟಿವ್ ಇದ್ದಾಗ ಏನಾಗುತ್ತೆ ತಾಯಿ ಪಾಸಿಟಿವ್ ಇದ್ದಾಗ ಏನಾಗುತ್ತೆ ಯೂಶುವಲಿ ಎಚ್ ಐ ವಿ ಈಗ ಒಂದು ಏನು ಅಂತಂದ್ರೆ ಈಗ ತಂದೆಗೆ ಆಲ್ರೆಡಿ ಎಚ್ ಐ ವಿ ಪಾಸಿಟಿವ್ ಅಂತ ಗೊತ್ತಿದ್ರೆ ಅವರು ಬೆಟರ್ ನಾಟ್ ಟು ಹ್ಯಾವ್ ಕಿಡ್ ಏನಾಗುತ್ತೆ ತಂದೆಗೆ ಎಚ್ ಐ ವಿ ಇತ್ತು ಅಂತಂದರೆ ತಂದೆ ಅಂದರೆ ಹಸ್ಬೆಂಡ್ಗಿತ್ತು ಅಂತಂದರೆ ಅವರು ಅವ್ರ ಜೊತೆ ಸೆಕ್ಸುವಲ್ ಇಂಟರ್ಕೋರ್ಸ್ ಮಾಡಿದಾಗ ಏನಾಗುತ್ತೆ ಮದರ್ ಅವ್ರಿಗೆ ವೈಫ್ ಕೂಡ ಟ್ರಾನ್ಸ್ಮಿಟ್ ಆಗುತ್ತೆ ಇಟ್ಸ್ ಎ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಸೊ ಮಗು ಪಡೆಯೋದಕ್ಕಿಂತ ಅವ್ರಿಗೂ ಆ ಡಿಸೀಸ್ ಬರುತ್ತೆ ನಿಮ್ಗೆ ಗೊತ್ತು ಯಾಸಫ್ ನಾವು ಎಚ್ ಐ ವಿನ ಫುಲ್ ಕಂಪ್ಲೀಟ್ ಕ್ಯೂರ್ ಮಾಡೋಕ್ಕಾಗಲ್ಲ ಟ್ರೀಟಬಲ್ ಬಟ್ ಕಂಪ್ಲೀಟ್ ಕ್ಯೂರ್ ಮಾಡೋಕ್ಕಾಗಲ್ಲ ಬಟ್ ಓನ್ಲಿ ಹಸ್ಬೆಂಡ್ ಪಾಸಿಟಿವ್ ಇತ್ತು ಅಂದರೆ ವೈಫ್ ನೆಗೆಟಿವ್ ಇತ್ತು ಅಂದರೆ ಯೂಶ್ವಲಿ ಅವ್ರು ಸೇಫ್ ಸೆಕ್ಸುವಲ್ ಪ್ರಿಕಾಷನ್ ತಗೊಳ್ಳೇಬೇಕು ಬೆಟರ್ ನಾಟ್ ಟು ಹ್ಯಾವ್ ಅಕಸ್ಮಾತ್ ವೈಫ್ಗಿತ್ತು ಎಚ್ ಐ ವಿ ಪಾಸಿಟಿವ್ ಮತ್ತು ಹಸ್ಬೆಂಡಿಗೆ ನೆಗೆಟಿವ್ ಇತ್ತು ಅಂತಂದರೆ ಅವಾಗಲೂ ಕೂಡ ಮಾಡ್ಬೋದು ಬಿಕಾಸ್ ವೈಫಿಂದ ಹಸ್ಬೆಂಡಿಗೆ ಬರುತ್ತೆ ಸೊ ಈ ರಿಸ್ಕು ಓಕೆ ಈಗ ಇಬ್ರಿಗೂ ಆಲ್ರೆಡಿ ಪಾಸಿಟಿವ್ ಇತ್ತು ಅಂತಂದರೆ ಅವರು ಏನು ಮಾಡ್ಬೋದು ಮಗುನ ಪಡ್ಕೋಬೋದು ಬಟ್ ಇದು ಹೇಗಿರುತ್ತೆ ಪ್ರೋಸೆಸ್ ಅಂತಂತಂದರೆ ಮಗು ಹೊಟ್ಟೆ ಒಳಗಡೆ ಇದ್ದಾಗ್ಲೂ ತಾಯಿಯಿಂದ ಮಗುಗೆ ಎಚ್ ಐ ವಿ ಬರ್ಬೋದು ಇಲ್ಲ ಡೆಲಿವರಿ ಟೈಮಲ್ಲೂ ಎಚ್ ಐ ವಿ ಟ್ರಾನ್ಸ್ಮಿಟ್ ಆಗ್ಬೋದು ಡೆಲಿವರಿ ಆದಮೇಲೂ ಮಗುಗೆ ಎಚ್ ಐ ವಿ ಟ್ರಾನ್ಸ್ಮಿಟ್ ಆಗ್ಬೋದು ಬಟ್ ಇಂಟ್ರಾ ಯೂಟ್ರೈನ್ ಟ್ರಾನ್ಸ್ಮಿಷನ್ ಆಫ್ ಎಚ್ ಐ ವಿ ವೈರಸ್ ಸ್ವಲ್ಪ ಕಡಿಮೆ ಮೋಸ್ಟ್ ಕಾಮನ್ ಪರ್ಸೆಂಟೇಜ್ ವೈಸ್ ಹೇಳೋದಾದರೆ ಜಾಸ್ತಿ ಪರ್ಸೆಂಟೇಜು ಅರೌಂಡ್ 40-50% ಜಾಸ್ತಿ ಟ್ರಾನ್ಸ್ಮಿಟ್ ಆಗೋದು ಯಾವಾಗ ಅಂದರೆ ಡ್ಯೂರಿಂಗ್ ದಿ ಟೈಮ್ ಆಫ್ ಡೆಲಿವರಿ ಆವಾಗ ಬಟ್ ಅದಕ್ಕೆ ನಾವು ಏನು ಮಾಡ್ತೀವಿ ಮದರ್ಗೆ ಏನಾರು ಎಚ್ ಐ ವಿ ಇತ್ತು ಅಂದರೆ ವಿ ಜನರಲಿ ಗೋ ಫಾರ್ ಸಿಸೇರಿಯನ್ ಸೆಕ್ಷನ್ ನಾರ್ಮಲ್ ಡೆಲಿವರಿ ಪ್ರೋಸೆಸ್ಸಲ್ಲಿ ಮಗುಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತೇಳಿ ಇದು ಮಾಡ್ತೀವಿ ಅದಾದಮೇಲೆ ನಾವೇನು ಮಾಡ್ತೀವಿ ತಾಯಿದು ಬ್ರೆಸ್ಟ್ ಫೀಡಿಂಗ್ ಮಾಡಬಾರ್ದು ಬ್ರೆಸ್ಟ್ ಫೀಡಿಂಗಿಂದ ಕೂಡ ಎಚ್ ಐ ವಿ ಮಗುಗೆ ಬರುತ್ತೆ ಸೊ ಅದಕ್ಕೆ ನಾವೇನು ಮಾಡ್ತೀವಿ ಫಾರ್ಮಲ್ ಆಗಿ ಫೀಡ್ ಕೊಡ್ತೀವಿ ರೇರ್ ಅಕೇಷನಲ್ಲಿ ತಾಯಿ ಬ್ರೆಸ್ಟ್ ಫೀಡ್ ಮಾಡ್ಬೋದು ಯಾವಾಗ ಅಂದರೆ ಪೇರೆಂಟ್ಸ್ ವೆರಿ ಪೂರ್ ನಾಟ್ ಅಫೋರ್ಡಬಲ್ ಫಾರ್ಮಲ್ ಫೀಡ್ಗೆ ಅಂದರೆ ಆವಾಗ ಕೊಡ್ತೀವಿ ಬಟ್ ಮಗು ಹುಟ್ಟಿದ ತಕ್ಷಣ ನಾವೇನು ಮಾಡ್ತೀವಿ ಮಗುಗೆ ಬ್ಲಡ್ ಟೆಸ್ಟ್ ಮಾಡಿ ಮಗುಗೆ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ ಸೊ ಇಲ್ಲಿ ಡಿಪೆಂಡಿಂಗ್ ಅಪಾನ್ ದ ಹೇಗೆ ನಾವು ತಡೆಗಟ್ಬೋದು ಅಂತಂದರೆ ಒಂದು ಸಿಸೇರಿಯನ್ ಮಾಡೋದ್ರಿಂದ ನಾವು ಟ್ರಾನ್ಸ್ಮಿಷನ್ ತಡೆಗಟ್ಬೋದು ಒಂದು ಬ್ರೆಸ್ಟ್ ಫೀಡಿಂಗ್ನ ಅವಾಯ್ಡ್ ಮಾಡೋದ್ರಿಂದ ನಾವು ತಾಯಿಯಿಂದ ಮಗುಗೆ ಎಚ್ ಐ ವಿ ಬರೋದನ್ನ ತಡೆಗಟ್ಬೋದು ಆಮೇಲೆ ಮಗುಗೆ ಪ್ರೊಫ್ಲಾಕ್ಸಿಸ್ ಅಂತ ಕೊಡ್ತೀವಿ ಡ್ರೈ ಬ್ಲಡ್ ಸ್ಯಾಂಪ್ಲಿಂಗು ಮತ್ತು ಎಚ್ ಐ ವಿ ಟೆಸ್ಟ್ ಮಾಡ್ಕೋತೀವಿ ಮಗುಗೆ ರೆಗ್ಯುಲರ್ ಇಂಟರ್ವೆನ್ಸಲ್ಲಿ ಈಗ ಮಾಡೋದ್ರಿಂದ ಇದು ಮಾಡೋದು ಬಟ್ ತಂದೆ ತಾಯಿ ಇಬ್ಬರಿಗೂ ಇದ್ರೂ ಎಚ್ ಐ ವಿ ಬೆಟರ್ ಅವಾಯ್ಡ್ ಮಾಡೋದು ಅವಾಯ್ಡ್ ಮಾಡಬೇಕು ಮಗು ಮಾಡ್ಕೊಳ್ಳೋದು ಯಾಕೆಂದರೆ ಮಗುಗೆ ಚಾನ್ಸ್ ಅಂತೂ ಇದ್ದೇ ಇರುತ್ತೆ ಬರುವಂಥದ್ದು ಇದನ್ನು ಅವಾಯ್ಡ್ ಮಾಡಬೇಕು